ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಗೈಸ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಕನ್ಸ್ಟ್ರಕ್ಷನ್ ವರ್ಕರ್ ಸ್ಕಾಲರ್ಶಿಪ್ ಬಗ್ಗೆ ಸಾಕಷ್ಟು ಕಾಮೆಂಟ್ಸ್ ಆದ್ರೆ ಮಾಡ್ತಿರ್ತೀರಾ ಯಾಕಂದ್ರೆ ಈ ಒಂದು ಸ್ಕಾಲರ್ಶಿಪ್ ಹೈ ಒಂದು ಅಮೌಂಟ್ ಬರುವಂತಹ ಸ್ಕಾಲರ್ಶಿಪ್ ನಿಮ್ ಒಂದು ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಲಾಸ್ಟ್ ಇಯರ್ ಇಂದ ಸ್ಟಾರ್ಟ್ ಆಗಿದೆ ಇದು ಮೊದಲಿಂದಾನು ಬರ್ತಿತ್ತು ಆದ್ರೆ ಎಸ್ ಎಸ್ ಪಿ ಲಿಂಕ್ ಆದಾಗಿಂದ ಯಾರ್ದೊಂದು ಕಾರ್ಡ್ ಇದೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಬರುವಂತಹ ಸ್ಕಾಲರ್ಶಿಪ್ ನಿಮಗೆ ಎಸ್ ಎಸ್ ಪಿ ರೈತ ವಿದ್ಯಾನಿಧಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಒಂದು ಹೈಯೆಸ್ಟ್ ಅಮೌಂಟ್ ಆದ್ರೆ ಬರುತ್ತೆ ಈ ಒಂದು ಸ್ಕಾಲರ್ಶಿಪ್ ಪಡೆಯೋದು ಹೇಗೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರ ಕೆಲವ್ರದ್ದು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕಾರ್ಡ್ ಕೂಡ ಅವ್ರದ್ದು ಲಿಂಕ್ ಆಗಲ್ಲ ಅಂತ ಒಂದು ವಿದ್ಯಾರ್ಥಿಗಳು ಪಡೆಯೋದು ಹೇಗೆ ಅಂತ ನೀವು ಸಾಕಷ್ಟು ಕಾಮೆಂಟ್ಸ್ ಮಾಡ್ತಿರ್ತೀರ ಅದ ಯಾವ ತರ ಅಂತ ತಿಳಿಸ್ಕೊಡ್ತೀನಿ ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊನೆವರೆಗೂ ನೋಡಿದ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನು ಯಾರು ವಿಡಿಯೋ ಒಂದು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಬರ್ತೀನಿ ಏನಂದ್ರೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡೆಯೋದು ಹೇಗೆ ಅಂತ ಕೇಳ್ತಿರ್ತೀರಾ ಏನಿಲ್ಲ ನೀವು ಜಸ್ಟ್ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೇಕು ಅಷ್ಟೇ ಸ್ಕಾಲರ್ಶಿಪ್ ಅಂದ್ರೆ ಎಸ್ ಎಸ್ ಪಿ ಅಪ್ಲೈ ಮಾಡಿದ್ರೆ ಸಾಕು ಅದ್ ಯಾವ್ ತರ ಅಪ್ಲೈ ಮಾಡೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ ಅದು ಚಾನಲ್ ಅಲ್ಲಿ ಇದೆ ಬೇಕಾದ್ರೆ ಚೆಕ್ ಮಾಡಿ ರೀಸೆಂಟ್ ಆಗಿ ಮಾಡಿದೀನಿ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಾದ್ಮೇಲೆ ಸ್ಟೇಟಸ್ ಅಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ತೋರ್ಸಲ್ಲ ಲಾಸ್ಟ್ ಇಯರ್ ಕೂಡ ಇದೇ ಪ್ರಾಬ್ಲಮ್ ಆಗಿತ್ತು ಆಗ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕಾರ್ಡ್ ಮತ್ತೆ ನಿಮ್ಮ ಒಂದು ಪೇರೆಂಟ್ಸ್ ಆಧಾರ್ ಕಾರ್ಡ್ ತಗೊಂಡು ಯಾರದ ಕನ್ಸ್ಟ್ರಕ್ಷನ್ ವರ್ಕರ್ ಕಾರ್ಡ್ ಇದೆಯೋ ಅದರದೊಂದು ಆಧಾರ್ ಕಾರ್ಡ್ ಮತ್ತೆ ಆ ಒಂದು ಕಾರ್ಡ್ ಒಂದು ಜೆರಾಕ್ಸ್ ತಗೊಂಡು ನೀವು ಡೈರಿ ಸರ್ಕಲ್ ಅಲ್ಲಿ ಒಂದು ಮೈನ್ ಆಫೀಸ್ ಇದೆ ಬ್ಯಾಂಗ್ಳೂರಲ್ಲಿ ಡೈರಿ ಸರ್ಕಲ್ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮೈನ್ ಆಫೀಸ್ ಇದೆ ಆ ಒಂದು ಆಫೀಸ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಒಂದು ಲಿಂಕ್ ಮಾಡಿಕೊಡ್ತಾರೆ ಡೈರೆಕ್ಟ್ ಎಸ್ ಎಸ್ ಪಿ ಗೆ ಲಿಂಕ್ ಮಾಡ್ಕೊಡ್ತಾರೆ ನಿಮ್ಗೆ ಸ್ಟೇಟಸ್ ಅಲ್ಲಿ ಕರ್ನಾಟಕ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ತೋರಿಸುತ್ತೆ ನಿಮ್ಗೆ ಸ್ಟೇಟಸ್ ಅಲ್ಲಿ ಒಂದು ಒಮ್ಮೆ ತೋರಿಸಿದ್ರೆ ಸಾಕು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಬರುತ್ತೆ ಕಾಮನ್ ಡಿಗ್ರಿ ಅವ್ರಿಗೆ ಇಪ್ಪತ್ತೈದು ಸಾವಿರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ಆದ್ರೆ ಸ್ಕಾಲರ್ಶಿಪ್ ಬರುತ್ತೆ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗಾದ್ರೆ ಇನ್ನೂ ಜಾಸ್ತಿ ಬರುತ್ತೆ ಅವ್ರಿಗೆ ಎಪ್ಪತ್ತು ಸಾವಿರವರೆಗೂ ಕೂಡ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ ಈ ರೀತಿ ನೀವು ಪಡೆಯೋ ಸ್ಕಾಲರ್ಶಿಪ್ ನಿಮ್ಗೆ ಈ ಸ್ಕಾಲರ್ಶಿಪ್ ಬಗ್ಗೆ ಬೇರೆ ಏನೇ ಡೌಟ್ ಇದ್ರು ಕಾಮೆಂಟ್ ಮುಖಾಂತರ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋ